ಇದು ಸ್ವರ್ಣ ನ್ಯೂಸ್. ನಾನು ಅಶ್ವಿನಿ ಅರುಣ್. ಮೊದಲಿಗೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಗೆ ಸಿದ್ಧತೆ, ಶಾಂತಿಯುತ ಮತದಾನಕ್ಕೆ ಸಜ್ಜು, ಸುದ್ದಿಗೋಷ್ಠಿಯಲ್ಲಿ ಡಿಸಿ ವಿವರಣೆ. ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಪ್ರಾರ್ಥನೆ, ನಿಮಿಷಾಂಬ ದೇವಾಲಯದಲ್ಲಿ ಈಡುಗಾಯಿ ಸೇವೆ. ತೀವ್ರಗೊಂಡ ಸುಮಲತಾ ಪ್ರಚಾರ, ಬಸರಾಳು ವ್ಯಾಪ್ತಿಯಲ್ಲಿ ಯಶ್ ಸಂಚಾರ, ಎಲ್ಲೆಲ್ಲೂ ಅಭಿಮಾನಿಗಳ ಸಾಗರ. ಪಕ್ಷೇತರ ಅಭ್ಯರ್ಥಿಗೆ ಯೋಗೇಶ್ವರ್ ಬೆಂಬಲ, ಕುಟುಂಬ ರಾಜಕಾರಣಕ್ಕೆ ವಿರೋಧ, ಬಿಜೆಪಿ ಬೆಂಬಲಕ್ಕೆ ಸ್ಪಷ್ಟನೆ. ಏಪ್ರಿಲ್ 18ರಂದು ನಡೆಯಲಿರುವ ಮಂಡ್ಯ ಲೋಕಸಭಾ ಚುನಾವಣೆಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ವ್ಯಾಪಕ ಸಿದ್ಧತೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಹಮ್ಮಿಕೊಂಡಿದೆ ಎಂದು ಜಿಲ್ಲಾಧಿಕಾರಿಗಳು ಹಾಗೂ ಚುನಾವಣಾ ಅಧಿಕಾರಿಗಳಾದ ಡಾಕ್ಟರ್ ಜಾಫರ್ ತಿಳಿಸಿದರು. ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಒಟ್ಟು 2400 ಮತಗಟ್ಟೆಗಳನ್ನು ಸ್ಥಾಪಿಸಿದ್ದು, ಅದರಲ್ಲಿ 295 ನಗರ ಹಾಗೂ 1751 ಗ್ರಾಮೀಣ ಪ್ರದೇಶದಲ್ಲಿ ಮತಗಟ್ಟೆ ಸ್ಥಾಪಿಸಲಾಗಿದೆ. ಒಟ್ಟು 17,12,012 ಮತದಾರರಿದ್ದು, ಅದರಲ್ಲಿ 854,758 ಪುರುಷರು ಹಾಗೂ 856,285 ಮಂದಿ ಮಹಿಳಾ ಮತದಾರರು ಸೇರ್ಪಡೆಯಾಗಿದ್ದಾರೆ. ಚುನಾವಣೆಯಲ್ಲಿ ಒಟ್ಟು 22 ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಎಂದು ವಿವರ ನೀಡಿದರು. ಬೆಳಿಗ್ಗೆ 7ರಿಂದ ಸಾಯಂಕಾಲ 6ರವರೆಗೆ ಪೋಲಿಂಗ್ ನಡೆಯುತ್ತೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ 6 ಗಂಟೆ ಒಳಗಡೆ ಪೋಲಿಂಗ್ ಸ್ಟೇಷನ್ ಒಳಗಡೆ ಬಂದವರಿಗೆ ಎಲ್ಲ ವೋಟ್ ಮಾಡೋಕೆ ಅವಕಾಶ ಇದೆ. 6 ಗಂಟೆಗೆ ನಾವು ಕ್ಲೋಸ್ ಮಾಡಿಬಿಟ್ಟು ಎಷ್ಟು ಜನರು ಕ್ಯೂ ಅಲ್ಲಿದ್ದಾರೆ ಅವರಿಗೆ ಸ್ಲಿಪ್ ಕೊಟ್ಟು, ಯಾರ್ಯಾರು ಕ್ಯೂ ಅಲ್ಲಿದ್ದಾರೆ ಅವರಿಗೆಲ್ಲ ವೋಟ್ ಮಾಡೋ ಅವಕಾಶ ನಾವು ಮಾಡಿಕೊಡ್ತೀವಿ. ಎರಡನೇದಾಗಿ ನಮ್ಮ ಮಂಡ್ಯ ಲೋಕಸಭಾ ವ್ಯಾಪ್ತಿಗೆ ಮಂಡ್ಯ ಜಿಲ್ಲೆಯ 7 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಮತ್ತು ಮೈಸೂರು ಜಿಲ್ಲೆಯ ಕೆಆರ್ ನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಸೇರಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತಾ ಇದೆ. ಈ 8 ವಿಧಾನಸಭಾ ಕ್ಷೇತ್ರಗಳು ಸೇರಿ 2046 ಪೋಲಿಂಗ್ ಸ್ಟೇಷನ್ಸು ಈ ವರ್ಷದ ಚುನಾವಣೆಯಲ್ಲಿದೆ. 2046 ಮತಗಟ್ಟೆಗಳು ಈ ವರ್ಷದ ಚುನಾವಣೆಯಲ್ಲಿ ನಾವು ಸಿದ್ಧಪಡಿಸ್ತಾ ಇದ್ದೀವಿ. ಒಟ್ಟಾರೆ ಸೇರಿ 17,12,012 ಮತದಾರರು ಚುನಾವಣೆಯಲ್ಲಿ ಮತ ಚಲಾಯಿಸಲಿಕ್ಕೆ ಅರ್ಹರಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರಕಾಶ್ ದೇವರಾಜ್ ಮಾತನಾಡಿ, ಪಕ್ಷೇತರ ಅಭ್ಯರ್ಥಿ ಸುಮಲತಾ ಹಾಗೂ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ವಿಶೇಷ ಭದ್ರತೆಯನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ಆಸ್ ಪರ್ ರಿಕ್ವೈರ್ಮೆಂಟ್ ಸೆನ್ಸಿಟಿವ್ ಏನಿದೆ, ರೂಟ್ ಏನಿದೆ, ಅದೆಲ್ಲ ನೋಡ್ಕೊಳ್ಳಿ ನಾವು ಕೊಡ್ತಾ ಇದ್ವಿ. ಯಾಕೆಂದ್ರೆ ನಮಗೆ ಹೊರಗಡೆಯಿಂದ ಬಂದ ಆಫೀಸರ್ ಕಿಪ್ಯೂಟ್ ಆಗಿದ್ರು, ಸೊ ಅದ್ರ ಪ್ರಕಾರ ನಾವು ಕೊಡ್ತಾ ಇದ್ವಿ. 2 DSP 4 CPI 8 PSY ಮಿನಿಮಮ್ ಇದು ಮಣ್ಣು 4 CRPF ಕಂಪಲ್ಸರಿ ಹಾಫ್ ಸೆಕ್ಷನ್ ಹಾಫ್ ಕಂಪ್ನಿ ಅಂದರೆ ನಿನ್ನೆವರೆಗೆ ನಮ್ಮ ಒಂದೇ ಕಂಪನಿ ಇತ್ತು. ಒಂದು ಕಂಪನಿಯಲ್ಲಿ ಹಾಫ್ ಕಂಪನಿ ಇವ್ರ ಜೊತೆ ನಿಖಿಲ್ ಅವ್ರ ಜೊತೆ, ಹಾಫ್ ಕಂಪನಿ ಸುಮಲತಾ ಅವ್ರ ಜೊತೆ, ಎರಡು ನಾವು ನ್ಯಾಷನಲ್ ಸೆಕ್ಯೂರಿಟಿಗೆ CRPF ಬಳಸೋಕ್ಕಾಗದೇ ಇರೋದ್ರಿಂದ ಶಾಂತಿ ಲಾ ಅಂಡ್ ಆರ್ಡರ್ ವ್ಯವಸ್ಥೆಗಳು ಕಾಪಾಡುವ ಉದ್ದೇಶದಿಂದ ಇಬ್ಬರು ಮೇಜರ್ ಅಭ್ಯರ್ಥಿಗಳ ಜೊತೆಗೇನು ಈ ರೀತಿಯಲ್ಲಿ ನಾವು ಸೆಂಟ್ರಲ್ ಫೋರ್ಸಸ್ ಕೂಡ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಮತ್ತೆ ಈಗ SP ಅವ್ರಿಗೆ ಹೇಳಿದ್ದು ವ್ಯವಸ್ಥೆಗಳಿದೆ, ಮತ್ತೆ ಇನ್ನೂ ಹೆಚ್ಚುವರಿಯಾಗಿ ಸೆನ್ಸಿಟಿವ್ ಏರಿಯಾ ಇರ್ಬೋದು ಅಥವಾ ಹೆಚ್ಚುವರಿಯಾಗಿ ಜಾಸ್ತಿ ಜನರು ಸೇರ್ತಾ ಇರ್ಬೋದು ಅಥವಾ ಬೇರೆ ಏನಾದರೂ ಸೀನಿಯರ್ ಫಂಕ್ಷನರ್ಸ್ ಬರ್ತಿದ್ರೆ ಅವಾಗ ಹೆಚ್ಚಿನ ಬಂದೋಬಸ್ತ್ ಕೂಡ ಮಾಡ್ತಿದೆ. ಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತಿ CEO ಅವಿನಾಶ್ ಮೆನನ್ ಉಪಸ್ಥಿತರಿದ್ದರು. ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ಪ್ರಬುದ್ಧ ನಾಯಕಿಯಾಗಿ ಗೋಚರಿಸುತ್ತಿದ್ದು, ಅವರ ಕುಟುಂಬ ರಾಜಕೀಯ ಸಂದಿಗ್ಧತೆಯಲ್ಲಿ ಸಿಲುಕಿರುವುದರಿಂದ ನಾವು ಅವರನ್ನು ಬೆಂಬಲಿಸುತ್ತಿದ್ದೇವೆ ಎಂದು ಮಾಜಿ ಸಚಿವರು ಹಾಗೂ ಚಿತ್ರನಟರಾದ CP ಯೋಗೇಶ್ವರ್ ತಿಳಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿನಿಮಾ ನಟನಾಗಿ ಸಾರ್ವಜನಿಕ ಜೀವನದಲ್ಲಿ 20 ವರ್ಷದಿಂದ ಕೆಲಸ ಮಾಡಿದ್ದೇನೆ. ವೈಯಕ್ತಿಕವಾಗಿ ಅಂಬರೀಶ್ ರವರ ವಿಶ್ವಾಸ ಮಾರ್ಗದರ್ಶನ ನನ್ನ ಸಿನಿಮಾ ಬದುಕಿಗೆ ಪ್ರೇರಣೆಯಾಗಿದೆ. ಸುಮಲತಾರವರು ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯುತ ಹೆಣ್ಣು ಮಗಳಾಗಿ ಸೇವೆ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕುಟುಂಬ ರಾಜಕಾರಣಕ್ಕೆ ತಿಲಾಂಜಲಿ ಇಟ್ಟು ಸುಮಲತಾರವರನ್ನು ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ
ಸುಮಲತಾ ಅಂಬರೀಶ್ ಅವರ ಪರವಾಗಿ ಮಂಡ್ಯ ಜಿಲ್ಲೆಯ ಮದ್ದಾರರಲ್ಲಿ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ಳಲಿಕ್ಕೆ ಬಂದಿದ್ದೀನಿ. ನನಗೆ ವೈಯಕ್ತಿಕವಾಗಿ ಅಂಬರೀಶ್ ಅವರ ಸ್ನೇಹ, ವಿಶ್ವಾಸ, ಪರಿಚಯ, ಅವರ ಮಾರ್ಗದರ್ಶನ ನನ್ನ ಸಿನಿಮಾ ಬದುಕು ಮತ್ತು ಸಾರ್ವಜನಿಕ ಬದುಕಿಗೆ ಪ್ರೇರಣೆ. ಸುಮಲತಾ ಅಂಬರೀಶ್ ಅವರ ಬಗ್ಗೆ ಹೇಳುವುದಾದರೆ, ಮುಂದಿನ ದಿನಗಳಲ್ಲಿ ಒಬ್ಬ ಜವಾಬ್ದಾರಿಯುತವಾದಂಥ ಹೆಣ್ಮಗಳಾಗಿ ಈ ಜಿಲ್ಲೆಯಲ್ಲಿ ಪ್ರಾಮಾಣಿಕವಾಗಿ ಅವರು ಸೇವೆ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ, ಆಶಾಭಾವನೆ ನನಗೆ ಇದೆ. ದೇವೇಗೌಡರು ಕುಮಾರಸ್ವಾಮಿ ಅವರ ಕುಟುಂಬ ರಾಜಕಾರಣದಿಂದ ನಾನು ನೊಂದಿರ್ತಕ್ಕಂಥವನು. ನಾನು ನೊಂದಿದ್ರೆ ಪರವಾಗಿರಲಿಲ್ಲ, ಅವ್ರನ್ನ ನೆಮ್ದಂಥ ನಮ್ಮ ತಾಲೂಕಿನ ಜನ ಇವತ್ತು ಭಾಳಷ್ಟು ನೊಂದೋಗಿದ್ದಾರೆ. ಒಬ್ಬ ಪ್ರತಿಭಾನ್ವಿತ ವ್ಯಕ್ತಿ ಸಮಾಜದಲ್ಲಿ ತನ್ನ ಛಾಪನ್ನು ಮೂಡಿಸಿದಾಗ ಅದನ್ನು ಹೊಸಕಾಕೋದು ದೇವೇಗೌಡರು ಕುಟುಂಬದ ಹಲವಾರು ವರ್ಷಗಳಿಂದ ನಡೆದು ಬಂದಂಥ ಅವರ ರಾಜಕೀಯ ಮರ್ಮ ಅದು. ಕುಮಾರಸ್ವಾಮಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಮ್ಮ ಕುಟುಂಬದಿಂದ ಇಬ್ಬರೇ ನಾವು ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು, ನಾನು ಮತ್ತು ರೇವಣ್ಣವರು, ನಮ್ಮ ಬಿಟ್ಟರೆ ಯಾರಿಗೂ ಕುಟುಂಬ ರಾಜಕಾರಣ ನಾವು ಮಾಡಲ್ಲ ಅಂತೇಳಿ ಘಂಟಾಘೋಷವಾಗಿ ಹೇಳ್ತಾರೆ ಮಾಧ್ಯಮದ ಮುಖಾಂತರ. ಅದಾದಮೇಲೆ ಅವರು ಎರಡು ಕ್ಷೇತ್ರದ ಸ್ಪರ್ಧೆ ಮಾಡ್ತಾರೆ, ಅವ್ರ ಮಾತನ್ನು ಉಲ್ಟಾ ಮಾಡ್ತಾರೆ, ಎರಡು ಕ್ಷೇತ್ರದಲ್ಲೂ ಕೂಡ ಗೆಲ್ತಾರೆ. ರಾಜಕೀಯ ದಾಳಕ್ಕೋ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹಳೆ ಮೈಸೂರು ಭಾಗದಲ್ಲಿ ಆ ಒಂದು ವಾತಾವರಣ ಇರ್ತದೆ. ಎರಡು ವ್ಯತ್ಯಾಸಗಳನ್ನು ಮಂಡ್ಯ ಜನತೆ ಗಮನಿಸಬೇಕು. ಅಂಬರೀಷ್ ಅವರ ಕುಟುಂಬದ ಹೆಣ್ಮಗಳು, ಅಂಬರೀಷ್ ಅವರ ಶ್ರೀಮತಿಯವರು ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಮತ್ತೊಂದು ರಾಜಕೀಯ ದಾಹದಿಂದ. ರಾಮನಗರ ಜಿಲ್ಲೆ ಆಯಿತು, ಹಾಸನ ಜಿಲ್ಲೆ ಆಯಿತು, ತುಮಕೂರು ಜಿಲ್ಲೆ ಆಯಿತು, ಮಂಡ್ಯ ಜಿಲ್ಲೆಯೂ ಕೂಡ ಅವರ್ಸ್ಗಳಿಗೆ ಬರ್ತಕ್ಕಂಥ ಕುಮಾರಸ್ವಾಮಿಯವರ ಒಂದು ನಡೆ ಏನಿದೆ ಇದು ಮಂಡ್ಯ ಜನ ಯಾವ ಕಾರಣಕ್ಕೂ ಒಪ್ಪಲ್ಲ ಅಂತ ನನ್ನ ಭಾವನೆ. ದರ್ಶನ್ ಮತ್ತು ಯಶ್ರವರಿಗೆ ಅಭಿನಂದಿಸ್ತೀನಿ. ಅವರು ಕೂಡ ಈ ಒಂದು ಬದ್ಧತೆಯಿಂದ, ಸಾಮಾಜಿಕ ಕಳಕಳಿಯಿಂದ ಶ್ರೀಮತಿ ಸುಮಲತಾ ಅಂಬರೀಶ್ ಅವರ ಪರ ನಿಂತಿದ್ದಾರೆ. ಇದೊಂದು ರೀತಿಯ ಕರ್ನಾಟಕದಲ್ಲಿ ಒಂದು ಹೊಸ ಬೆಳವಣಿಗೆ. ಯಶ್ ಕೂಡ ಕೆರೆ ತುಂಬಿಸ್ತಕ್ಕಂಥ ಸಾಮಾಜಿಕ ಕಳಕಳಿಯ ಕೆಲಸವನ್ನು ಅವ್ರದ್ದೇ ರೀತಿಯಲ್ಲಿ ಮಾಡ್ಕೊಂಬಂದಿದ್ದಾರೆ. ಹೀಗೆ ಅವರಿಬ್ಬರು ನಟರು ಕೂಡ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಬದುಕಲ್ಲಿ ಹೆಚ್ಚೆಚ್ಚು ತೊಡಗಿಸ್ಕೊಳ್ಳಿ ಸಮಾಜದ ಅಭಿವೃದ್ಧಿಗೆ ಅಂತ ಹೇಳ್ತಾ, ಒಟ್ಟಾರೆ ಈ ಜಿಲ್ಲೆಯಲ್ಲಿ ನನಗೆ ಭರವಸೆ ಇದೆ. ನನಗೆ ಗೊತ್ತಿರೋ ಪ್ರಕಾರ ಸುಮಲತಾ ಅಂಬರೀಶ್ ಅವರು 100ಕ್ಕೆ 100 ಭಾಗ ಈ ಚುನಾವಣೆಯಲ್ಲಿ ಮತದಾರರ ಆಶೀರ್ವಾದದಿಂದ ಗೆದ್ದು ಬರ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ಗೋಷ್ಠಿಯಲ್ಲಿ ಕೆ ನಾಗಣ್ಣಗೌಡ, ಅಶ್ವಥ್ ನಾರಾಯಣ, ಡಾಕ್ಟರ್ ಸಿದ್ದರಾಮಯ್ಯ, ಚಂದಗಾಲು ಶಿವಣ್ಣ, ಉಮಾಶಂಕರ್ ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಯ JDS ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯವರ ಗೆಲುವಿಗಾಗಿ ಪ್ರಾರ್ಥಿಸಿ ಶ್ರೀರಂಗಪಟ್ಟಣದ ಗಂಜಾಂನ ನಿಮಿಷಾಂಬ ದೇವಾಲಯದಲ್ಲಿ ಅಭಿಮಾನಿಗಳು ಈಡುಗಾಯಿ ಸೇವೆ ಸಲ್ಲಿಸಿದರು. ದೇವಾಲಯದ ಮುಂದೆ ಜಮಾಯಿಸಿದ ಅಪಾರ ಸಂಖ್ಯೆಯ ಕಾರ್ಯಕರ್ತರು HD ದೇವೇಗೌಡ, ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಪರ ಘೋಷಣೆ ಕೂಗಿದರು. ನಂತರ ದೇವಾಲಯದ ಆವರಣದಲ್ಲಿ 101 ಈಡುಗಾಯಿಯನ್ನು ಒಡೆದು ಗೆಲುವಿಗಾಗಿ ಪ್ರಾರ್ಥಿಸಿದರು. ಏನು ನಿಖಿಲ್ ಕುಮಾರಸ್ವಾಮಿ ಅವ್ರದ, ಅವ್ರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಚುನಾಯಿತ ಪ್ರತಿನಿಧಿಯಾಗಿ ನಿಲ್ಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಮತ್ತು JDS ಎರಡೂ ನಿಲ್ಸಿ ಅವ್ರನ್ನ ಜಯಶೀಲಾಗಿ ಮಾಡಬೇಕು. 101 ಕಾಯನ ಹೊಡೆದು ಇವತ್ತು ಲೀಡಿಂಗಲ್ಲಿ ಗೆಲ್ಲಿ JDS ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರು ನಿಂತು ಇದಕ್ಕೆ ಶುಭವನ್ನ ತಾಯಿತವು ಕೇಳಿ ಶುಭ ಆಗಲಿ ಅಂತ ಹಾರೈಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ JDS ತಾಲೂಕು ಅಧ್ಯಕ್ಷ ಪಾಲಹಳ್ಳಿ ಮುಕುಂದ, ಶಿವಸ್ವಾಮಿ, ಸ್ವಾಮಿಗೌಡ, ಸುರೇಶ್, ಪ್ರಕಾಶ್, ಗಂಜಾಂ ಶಿವು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಂಡ್ಯ ಲೋಕಸಭಾ ಚುನಾವಣೆಗೆ ಕೇವಲ 3 ದಿನಗಳು ಮಾತ್ರ ಬಾಕಿ ಇದ್ದು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಪರ ಖ್ಯಾತ ಚಿತ್ರನಟ ಯಶ್ ಅವರು ತಾಲೂಕಿನ ಬಸರಾಳು ವ್ಯಾಪ್ತಿಯಲ್ಲಿ ಪ್ರಚಾರ ನಡೆಸಿದರು. ತಾಲೂಕಿನ ಬಸರಾಳು, ಬೆನ್ನಟ್ಟಿ ಹಾಗೂ ಬೇಬಿ ಗ್ರಾಮಗಳಲ್ಲಿ ವ್ಯಾಪಕ ಪ್ರಚಾರ ನಡೆಸಿದ ಯಶ್ ರವರಿಗೆ ಅಭಿಮಾನಿಗಳು ಭಾರೀ ಗಾತ್ರದ ಸೇಬಿನ ಹಾರವನ್ನು ಕ್ರೇನ್ ಮೂಲಕ ಹಾಕಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಯಶ್ ರವರು, ನೀವು ಆರಿಸುವ ಜನಪ್ರತಿನಿಧಿಗಳು ದೆಹಲಿಯಲ್ಲಿ ನಿಮ್ಮ ದನಿಯಾಗಿ ಕೆಲಸ ಮಾಡಬೇಕು, ಆ ಶಕ್ತಿ ಸುಮಲತಾರವರಿಗೆ ಇದೆ ಎಂದು ಹೇಳಿದರು. ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ರಿಂದ ನೀವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತೀರಾ ಅವರು ಡೆಲ್ಲಿಲಿ ಹೋಗಿ ನಿಮ್ ಸಮಸ್ಯೆಗಳನ್ನ ಮಾತಾಡ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಏನಾದ್ರೂ ಕಾರ್ಯಕ್ರಮಗಳು ರೂಪಿಸೋಣ ಮಾಡಿ, ಅಲ್ಲಿ ಸರ್ಕಾರ ಕೇಂದ್ರದಲ್ಲಿ ಯಾವ ಸರ್ಕಾರ ಇರುತ್ತೆ ಆ ಸರ್ಕಾರ ಕೂಡ ಅನುದಾನಗಳನ್ನ ತಗೊಂಬಂದು ಒಂದು ಚೂರು ಸೋರಿಕೆ ಇಲ್ದಂಗೆ ಅಂದ್ರೆ ತಿಂದಂಗೆ ನಿಮ್ಗಳಿಗೆ ತಲುಪಿಸ್ಬೇಕು. ಇಷ್ಟೇ ಅಣ್ಣ, ಇಷ್ಟೇ ಕೆಲಸ ಇರೋದು. ಅದಕ್ಕೋಸ್ಕರ
ಇನ್ನೊಂದ್ ಬಹಳ ಮುಖ್ಯ ಪಾಯಿಂಟ್ ಎಲ್ಲ ಕಡೆ ಹೇಳ್ತೀನಿ, ದಯವಿಟ್ಟು ಊರುಗಳಲ್ಲಿ ನೀವು ಕಚ್ಚಾಡ್ಕೋಬೇಡಿ. ಒಬ್ಬರನ್ನ ಆಯ್ಕೆ ಮಾಡ್ತಿದ್ದೀರಾ, ಸುಮಲತಾ ಅಂಬರೀಶ್ ಅವರು ಆ ಕೆಲಸ ಚೆನ್ನಾಗಿ ಮಾಡ್ತಾರೆ. ಯಾಕೆ ಹೇಳ್ತೀನಿ ಗೊತ್ತಾ, ನೀವೇನೋ ಕಚ್ಚಾಡ್ಕೋತೀರ, ಆಮೇಲೆ ರಾತ್ರಿ ಎಲ್ಲ ಒಂದಾಗ್ಬಿಡ್ತಾರೆ ಹುಷಾರಾಗಿರೋದು. ಸುಮಲತಾ ಅಂಬರೀಶ್ ಅವ್ರನ್ನ ಒಂದ್ಸಲ ಆಶೀರ್ವಾದ ಮಾಡಿ ಒಂದೇ ಒಂದು ಅವಕಾಶ ಮಾಡಿಕೊಡಿ, ಒಳ್ಳೆ ಕೆಲಸ ಮಾಡ್ತಾರಣ. ಇಲ್ಲಿ ಕೇಳ್ರಪ್ಪ, ನಾಳೆ 10:00 ಕಾಳಿಕಾಂಬ ದೇವಸ್ಥಾನದಲ್ಲಿ ನಾನು, ದರ್ಶನ್ ಅವರು, ಸುಮಕ್ಕ, ಸುಮಮ್ಮ, ನಮ್ಮ ಅಭಿ, ಎಲ್ಲರೂ ಒಟ್ಟಿಗೆ ಸೇರಿ ನಿಮ್ಗಳ ಜೊತೆ ಮಾತಾಡ್ತೀವಿ. ಈಗ ಯಾರು ಕೇಳ್ತಾ ಇದ್ರು ಒಟ್ಟಿಗೆ ಬರ್ಬೇಕಿತ್ತು ಅಂತ, ನಾಳೆ ಜೋಡಿ ತೋಡಿರಿ ಬಿಡೋಣ. ಥ್ಯಾಂಕ್ ಯು. ಯಶ್ ರವರ ರೋಡ್ ಶೋ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿ ಸುಮಲತಾರವರಿಗೆ ಬೆಂಬಲ ಸೂಚಿಸಿದರು. ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಬಹುತೇಕ ಅಭ್ಯರ್ಥಿಗಳು ಅಧಿಕಾರ ಹಾಗೂ ಹಣದ ಮದದಿಂದ ಅಸಹ್ಯಕರ ರೀತಿಯಲ್ಲಿ ಚುನಾವಣೆ ಎದುರಿಸುತ್ತಿದ್ದಾರೆ ಎಂದು ಪಕ್ಷೇತರ ಅಭ್ಯರ್ಥಿ ಕೌಡ್ಲೆ ಚನ್ನಪ್ಪ ಆಪಾದಿಸಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾವುದೇ ಅಭ್ಯರ್ಥಿ ದೇಶದ ಸಮಸ್ಯೆ ಹಾಗೂ ಜಿಲ್ಲೆಯ ಜನರ ಸಮಸ್ಯೆ ಬಗ್ಗೆ ಗಮನ ಹರಿಸುತ್ತಿಲ್ಲ, ಚುನಾವಣೆಯ ಮಹತ್ವ ಗೊತ್ತಿಲ್ಲ, ಹಣ ಮದದಿಂದ ಕೆಟ್ಟ ರಾಜಕೀಯ ಸನ್ನಿವೇಶವನ್ನು ಸೃಷ್ಟಿ ಮಾಡುತ್ತಿದ್ದಾರೆ, ಈ ಹಿನ್ನೆಲೆಯಲ್ಲಿ ಬಹಿರಂಗ ಚರ್ಚೆಗೆ ಆಹ್ವಾನಿಸುತ್ತೇನೆ ಎಂದರು. ನಾನು ಒಂದು ಚಾಲೆಂಜ್ ಹಾಕಿದ್ದೀನಿ, ಅವರಾಗಲಿ ಅಭ್ಯರ್ಥಿಗಳಾಗಲಿ ಅಥವಾ ಅಭ್ಯರ್ಥಿಗಳನ್ನು ನಿಲ್ಲಿಸಿದಾರಲ್ಲ, ಮೂರು ಪಕ್ಷದವರು ಒಂದು ಸೇರಿ, ಎರಡು ಪಕ್ಷದವ್ರು ಒಂದು ಸೇರಿ, ಅವರು ಬೇಕಾದರೂ ಬರಲಿ, ಯಾರಾದರೂ ಬರಲಿ, ಬಂದು ಸುಮ್ಮನೆ ಕುಂತ್ಕೊಳ್ಳೋದಲ್ಲ, ಪ್ರಶ್ನೆಗೆ ಉತ್ತರಕ್ಕೆ ಉತ್ತರ ಕೊಡಬೇಕು. ಅಂಥ ಪತ್ರಕ್ಕೆ ಇವರು ರಾಜಕಾರಣಿಗಳಿದ್ದರೆ ಬರೇಳಿ, ಇಲ್ಲಿ ಬರಲಿ, ಕ್ಯಾಂಡಿಡೇಟ್ಸು ಬರಲಿ. ಏನು ಮಂಡ್ಯ ಜಿಲ್ಲೆ ಬಗ್ಗೆ ನಿಮಗೆ ಗೊತ್ತಿದೆ, ಪತ್ರಕರ್ತರನ್ನ ಚುನಾವಣೆನ ರಂಗೇಳಿಸ್ತಾ ಇದ್ದಾರಂತ ನಾನು ಕೇಳ್ತೀನಿ ಅವ್ರಿಗೆ. ದುಡ್ಡು ಎಲ್ಲಿ ಬರ್ತದೆ, 300 ರೂಪಾಯಿ ಕೊಡ್ತಾ ಇದ್ದಾರಂತೆ ಒಂದು ಒಬ್ಬರು ಕರ್ಕೊಂಬರೋದಕ್ಕೆ. ಡಿ ಕೆ ಶಿವಕುಮಾರ್ ಬಂದು ಮಂಡ್ಯ ಜಿಲ್ಲೆ ರಾಜಕೀಯ ಮಾಡಬೇಕೆ, ಅಶೋಕ ಬಂದು ಮಾಡಬೇಕೆ, ಹೇಳಿ. ನಮ್ಮ ಜಿಲ್ಲೆ ರಾಜಕೀಯ ಎಷ್ಟೊಂದು ಘನತೆ ಗಂಭೀರದಿಂದ ನಡೀತಾ ಇತ್ತು, ಅದನ್ನೆಲ್ಲನೂ ಧೂಳಿಪಟ ಮಾಡಿಬಿಟ್ಟು ಹಣಕ್ಕೋಸ್ಕರ, ದುಡ್ಡುಗೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ನಿಂತಿದ್ದಾರೆ, ನಿಲ್ಲಿಸ್ಬಿಟ್ಟಿದ್ದಾರೆ ಜನನ. ಮಂಡ್ಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಹಣ ಹಾಗೂ ಸ್ವಾಭಿಮಾನದ ನಡುವೆ ನಡೆಯುತ್ತಿರುವ ಚುನಾವಣೆಯಾಗಿದ್ದು, ಹಣಕ್ಕಿಂತಲೂ ಜಿಲ್ಲೆಯ ಸ್ವಾಭಿಮಾನ ಎತ್ತಿ ಹಿಡಿಯುವ ಮೂಲಕ ಜಿಲ್ಲೆಯ ಆತ್ಮ ಗೌರವವನ್ನು ಕಾಪಾಡಬೇಕೆಂದು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಜನರಲ್ಲಿ ಮನವಿ ಮಾಡಿದರು. ಮಳವಳ್ಳಿ ಪಟ್ಟಣದ ವಿವಿಧ ಬಡಾವಣೆಗಳಲ್ಲಿ ರೋಡ್ ಶೋ ಮೂಲಕ ಮತಯಾಚನೆ ನಡೆಸಿ ಬಸ್ ನಿಲ್ದಾಣದ ಮುಂಭಾಗ ನೆರೆದಿದ್ದ ಜನರನ್ನುದ್ದೇಶಿಸಿ ಮಾತನಾಡುತ್ತಿದ್ದ ಅವರು, ಒಂದೆಡೆ ಶಾಸಕರು, ಸಚಿವರು, ಸಂಸದರು, ಸ್ವತಃ ಮುಖ್ಯಮಂತ್ರಿಗಳು ಸೇರಿದಂತೆ ಇಡೀ ಸರ್ಕಾರವೇ ನನ್ನ ವಿರುದ್ಧ ನಿಂತಿದ್ದಾರೆ, ಒಬ್ಬ ಒಂಟಿ ಹೆಣ್ಣು ಮಗಳಾಗಿ ಇವರೆಲ್ಲರನ್ನು ಎದುರಿಸುವ ಪಣ ತೊಟ್ಟು ಈ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಂದರು. ಒಂದು ಕಡೆ ಹಣ, ಇನ್ನೊಂದು ಕಡೆ ಸ್ವಾಭಿಮಾನ. ಮಂಡ್ಯದವರಿಗೆ ಹಣ ಬೇಕಾ, ಸ್ವಾಭಿಮಾನ ಬೇಕಾ? ಇದು ಸ್ವಾಭಿಮಾನದ ಚುನಾವಣೆ. ಈ ಬರೋ 16ನೇ ತಾರೀಕು ಒಂದು ಸ್ವಾಭಿಮಾನದ ಸಮ್ಮೇಳನ ರ್ಯಾಲಿ ನಾವು ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ. ಮಂಡ್ಯ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಪ್ರಾರಂಭ ಆಗಿ ಒಂದು ಬೃಹತ್ ಸಮಾವೇಶ ನಾವೆಲ್ಲರೂ ಭಾಗಿಗಳಾಗ್ತೀವಿ. ನಾನು, ದರ್ಶನ್, ಯಶ್, ಅಭಿಷೇಕ್, ಇತರ ನಮ್ಮ ಬಂಬಲಿಗರು ಎಲ್ಲರೂ ಅದರಲ್ಲಿ ಭಾಗಿಗಳಾಗಿ ಇರ್ತಾರೆ. ನೀವೆಲ್ಲರೂ ಭಾಗವಹಿಸ್ಬೇಕು, ಮಂಡ್ಯದಲ್ಲಿ ನನಗೆ ಇನ್ನಷ್ಟು ಶಕ್ತಿ ತುಂಬಿಸ್ಬೇಕು. ನಿಮ್ಮ ಮಳವಳ್ಳಿಯ ಸೊಸೆ ನಾನು, ಇವೆಲ್ಲರೂ ನನಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಬಾರಿ ಒಂದು ಮುಖ್ಯವಾದ ವಿಷಯ, ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ, ಹಾಗಾಗಿ 2 ವೋಟಿಂಗ್ ಮೆಷಿನ್ ಇರುತ್ತೆ. ದಯವಿಟ್ಟು ಇದನ್ನ ನೋಡಿ, ಈ ತರ ಇರುತ್ತೆ, ಇದು ಈ ತರ ಅಂದ್ರೆ ಎಡಗಡೆ ಬಲಗಡೆ ಇರೋದು. ಬಲಗಡೆ ಇರೋ 2ನೇ ಮೆಷಿನಲ್ಲಿ ನೀವು ನನ್ನ ಕ್ರಮ ಸಂಖ್ಯೆ 20 ಅನ್ನೋದು ನೋಡ್ಬೋದು. ಹಿಂದೆ ಮುಂದೆ ಸುಮಲತಾ ಅಂತ ಬೇರೆ ನಕಲಿ ಹೆಸರಿರುತ್ತೆ, ಅದು ನೀವೇನು ಗಾಬರಿ ಆಗಬಾರ್ದು. ಸುಮಲತಾ ಅಂಬರೀಷ್ ಅನ್ನೋ ಹೆಸರು ಸ್ಪಷ್ಟವಾಗಿರುತ್ತೆ. ಈ ರೀತಿ ನನ್ನ ಫೋಟೋ ಇರುತ್ತೆ, ಅದರ ಪಕ್ಕದಲ್ಲಿ ಕಹಳೆ ಊತಿರುವ ರೈತ ನನ್ನ ಚಿಹ್ನೆ ಆಗಿರುತ್ತೆ. ಇದನ್ನು ಒತ್ತಿದ್ರೆ ಈ ರೈತ ಇದನ್ನು ನೆನಪಿಟ್ಕೊಳ್ಳಿ. ಅಂಬರೀಷ್ ಅಣ್ಣನ ಪ್ರೀತಿಯನ್ನು ಉಳಿಸಿ ಮಂಡ್ಯದ ಸ್ವಾಭಿಮಾನವನ್ನು ಕಾಪಾಡಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೀನಿ. ಇವರಿಗೆ ಚಿತ್ರ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿದಂತೆ ಅನೇಕ ಮುಖಂಡರು ಸಾಥ್ ನೀಡಿದರು.
ಮೈ ಶುಗರ್ ಕಾರ್ಖಾನೆಗೆ ಕಬ್ಬು ಸರಬರಾಜು ಮಾಡಿದ ರೈತರಿಗೆ ಸರ್ಕಾರ ಕೂಡಲೇ ಹಣ ಬಿಡುಗಡೆ ಮಾಡಿ ರೈತರಿಗೆ ತಲುಪಿಸಿರುವುದರಿಂದ ಮೈಸೂರು ಸಕ್ಕರೆ ಕಾರ್ಖಾನೆ ಕಬ್ಬು ಒಪ್ಪಿಗೆದಾರರ ಸಂಘ ಈ ಬಾರಿಯ ಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಬೆಂಬಲಿಸಲಿದೆ ಎಂದು ಅಧ್ಯಕ್ಷರಾದ ಎಸ್ ಕೃಷ್ಣ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2018-19 ಸಾಲಿನಲ್ಲಿ ಕಾರ್ಖಾನೆಗೆ 2613 ಮಂದಿ ರೈತರು 131,600 ಟನ್ ಕಬ್ಬನ್ನು ಸರಬರಾಜು ಮಾಡಿದ್ದು, ಕಾರ್ಖಾನೆಯು ಮುಂಗಡ ರೂಪದಲ್ಲಿ ಅರ್ಧದಷ್ಟು ಹಣ ನೀಡಿದ್ದು, ಉಳಿಕೆ ಹಣವನ್ನು ಕಾರ್ಖಾನೆ ಸ್ಥಗಿತಗೊಂಡ ನಂತರ ನೀಡುವುದಾಗಿ ತಿಳಿಸಿತ್ತು. ಅದರಂತೆ ಸರ್ಕಾರ ಹಣ ಬಿಡುಗಡೆ ಮಾಡಿರುವುದರಿಂದ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯವರನ್ನು ಬೆಂಬಲಿಸುವುದಾಗಿ ತಿಳಿಸಿದರು. ನಮ್ಮ ಶುಗರ್ ಸಕ್ಕರೆ ಕಾರ್ಖಾನೆ ಕೂಡ ಪೇಮೆಂಟು ಇದುವರೆಗೆ ಆಗಿರಲಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಈ ಒಂದು ಸಂವಾದದಲ್ಲಿ, ಇಲ್ಲ ಕೊಡ್ತೀವಿ ನಾವು ಪೇಮೆಂಟು, ಸಕ್ಕರೆ ಮಾರಾಟ ಮಾಡೋದ ಅವಶ್ಯಕತೆ ಇಲ್ಲ, ಕೇಂದ್ರ ಸರ್ಕಾರದ ನಿಯಮಾನುಸಾರ ಏನು ದಾಸ್ತಾನು ಇದೆ ಆ ದಾಸ್ತಾನು ಅನುಗುಣವಾಗಿ ಸಕ್ಕರೆ ಮಾರಾಟ ಮಾಡಿದ್ರೆ 1 ವರ್ಷ ಆದರೂ ನಮಗೆ ತಿರುವಡಿ ಆಗ್ತಿರಲಿಲ್ಲ, ಪೇಮೆಂಟ್ ಬರ್ತಿರಲಿಲ್ಲ. ಆ ದೃಷ್ಟಿಯಿಂದ ಏನು ಈ ದಿನ ಹೇಳಿದ್ರು ಮುಖ್ಯಮಂತ್ರಿಗಳು, ಅದೇ ರೀತಿ ಹಣ ಬಿಡುಗಡೆ ಆಯಿತು. ಏನು ಕಬ್ಬು ಹೊಡೆದಿದ್ದು 2613 ಜನ 17 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಏನಿತ್ತು, ಎಫ್ ಆರ್ ಪಿ ದಿ ರೇಟ್ 2613 ರೂಪಾಯಿ ರೇಟಂಗೆ ಎಲ್ಲ ರೈತರಿಗೂ ನಿನ್ನೆ ತನಕ ಎಲ್ಲರಿಗೂ ಹಣ ಸಂದಾಯ ಆಗಿದೆ. ಜೊತೆಗೇನು ಈ ಕಾರ್ಖಾನೆಗೆ ಇನ್ನೂ 468 ಕೋಟಿ ಈ ಸರಿ ಬಜೆಟ್ ಬಿಟ್ಟು ಇಲ್ಲಿ ತನಕ ಪ್ರತಿಯೊಂದು ಸರ್ಕಾರ ಧರ್ಮ ಸರ್ಕಾರದಿಂದನೂ ಇಲ್ಲಿಗೆ ಕೊಟ್ಕೊಂಡು ಬಂದಿದೆ. ಇದು ಬೇಡ ತಾಂತ್ರಿಕವಾಗಿ ಹೊಸದಾಗಿ ಮಾಡಬೇಕು ಅಂತೇಳಿ 500 ರೂಪಾಯಿ ಮೀಸಲಾಗಿಟ್ಟಿದ್ದೀವಿ. ಹೊಸ ತಾಂತ್ರಿಕತೆ ಒಳಗೊಂಡಂತೆ ಎಥನಾಲ್ ಘಟಕ ಇವಾಗ ಅಂದರೆ ಕೇಂದ್ರ ಸರ್ಕಾರ ಹೇಳಿದೆ, ಕಬ್ಬಿಂದ ನೀರು ಎಥನಾಲ್ ಮಾಡಲಿಕ್ಕೆ 1 ವರ್ಷ ಪರ್ಮಿಷನ್ ಕೂಡ ಕೊಟ್ಟಿದೆ. ಆದರೆ 1 ವರ್ಷ ಆಗಿರೋದ್ರಿಂದ ಯಾವ ಕಾರ್ಖಾನೆಗಳು ರಾಜ್ಯದಲ್ಲೂ ಯಾರು ಬರ್ತಾ ಇಲ್ಲ. ರಾಜ್ಯದಲ್ಲಿ ಸುಮಾರು 85 ಕಾರ್ಖಾನೆಯಲ್ಲಿ 65 ಕಾರ್ಖಾನೆ ಮಾತ್ರ ಈ ಸರಿ ನಡೆದಿವೆ. ಇನ್ನು ಉಳಿಕೆ ಕಾರ್ಖಾನೆ ಕೆಲವು ನಿಂತೋಗವೆ, ಕಿಲ್ದೇವ್ರದ್ದೆ. ಜೊತೆಗೆ 40 ಕಾರ್ಖಾನೆ ಹೊಸ್ದಾಗಿ ಕೂಡ ಮಾಡಬೇಕು ಅನ್ನೋದು ಪ್ರಸ್ತಾಪ ಸರ್ಕಾರದ ಮೇಲೆ ಬಂದಿದೆ. ಸರ್ಕಾರ ಆ ವಿಚಾರವಾಗಿ ಕೂಡ ಒಂದು ಸಮಿತಿ ಕೂಡ ರಚನೆ ಮಾಡಿದೆ ಯಾವ ಮಾನದಂಡದಲ್ಲಿ ಕೊಡಬೇಕು ಅಂತ. ನಮ್ಮ ಉದ್ದೇಶ ಏನದೆ ಅಂದರೆ ನಾವು ಸದೃಢರಾಗಲು, ಇಲ್ಲಿ ಕಬ್ಬು ಬೆಳೆನೇ ಮೂಲ ಇರೋದ್ರಿಂದ ಕಾರ್ಖಾನೆ ಉನ್ನತೀಕರಣಗೊಳಿಸಿ ಹೊಸ ಕಾರ್ಖಾನೆ ಸ್ಥಾಪಿಸ್ತೀವಿ ಅಂತ ಏನು ಈ ಸರ್ಕಾರ ಮೈತ್ರಿ ಸರ್ಕಾರ ಆದೇಶ ಕೊಟ್ಟಿದೆ, ಆ ದೃಷ್ಟಿಯಿಂದ ಎಲ್ಲ ಕಬ್ಬು ಬೆಳೆಗಾರರು ಈ ಒಂದು ಏನು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಯನ್ನು ಬೆಂಬಲಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ವ್ಯಾಪ್ತಿಯಲ್ಲಿ 10 ಲಕ್ಷ ಟನ್ ಕಬ್ಬದೆ ಪ್ರತಿ ಕಾರ್ಖಾನೆಗಳು 6 ತಿಂಗಳು ಕಡಿಯುವಂಥ ಕಬ್ಬು ನಮ್ಮಲ್ಲಿ ಸಿಗುತ್ತೆ. ಉತ್ತರ ಭಾಗದಲ್ಲಿ ಅವರು 2 ತಿಂಗಳ ಕಬ್ಬು ಸಿಗುತ್ತೆ, 3 ತಿಂಗಳ ಕಬ್ಬು ಸಿಗುತ್ತೆ. ನಮ್ಮ ದಕ್ಷಿಣ ಭಾಗದಲ್ಲಿ ನೀವೇ ತಿಳ್ಕೊಂಡ್ಬಂತೆ, ಆಗಸ್ಟಿಂದ ನೀವು ಮಾರ್ಚಿ ಗಂಟೆ ಕಬ್ಬು ಫ್ಯಾಕ್ಟ್ರಿ ಓಡ್ರಿ ನೀವು ನೋಡಿದ್ರಿ ಕಣ್ಣಾರ, ಸತ್ಯ ಸಂಗತಿ ಅಲ್ವಾ? ನಮ್ಮ ವ್ಯಾಪ್ತಿಯಲ್ಲಿ 85 ಲಕ್ಷ ಕಬ್ಬು ಬೆಳಿತೀವಿ ನಾವು, 517 ಕಬ್ಬು ಬಂದಮೇಲೆ ಇಡೀ ಜಿಲ್ಲೆಯಲ್ಲಿ. ನಮ್ಮ ಜಿಲ್ಲೆಗೆ ಬೇರೆ ಜಿಲ್ಲೆ ಬಂದು ಕಾರ್ಖಾನೆ ಕಬ್ಬು ತಗೊಂಡು ಹೋಗಿಲ್ಲ ಅಂದರೆ ಇರೋ ಕಬ್ಬನ ಅರಿಕೆ ಆಗೋದೇ ಇಲ್ಲ. ಇವಲ್ಲೂ ಕೂಡ ಹೆಚ್ಚಿಗೆ ಕಬ್ಬಿರೋದ್ರಿಂದ ಚಾಮುಂಡಿಯನ್ ಕೂಡ 5,000 ಟಿ ಸಿ ಡಿಗೆ ಹೆಚ್ಚುವರಿ ಮಾಡ್ಕೊಂಡಿದ್ದಾನೆ ನಮ್ಮ ಜಿಲ್ಲೆಯಲ್ಲಿ. ನಾವು ಕೂಡ 10,000 ಅರಿತೀವಿ ಅಂತ ಹೇಳ್ತಾರೆ, 5,000 ಟಿ ಸಿ ಡಿ ಕಬ್ಬನ್ನ ಹಾಕ್ತೀವಿ ಅಂತ ಒಪ್ಪಿದ್ದಾರೆ. ಅದು ಆಶಾಭಾವನೆ ನಾವು ಇಟ್ಕೊಂಡಿವಿ, ಅವ್ರು ಸರ್ಕಾರದ ಮುಖ್ಯಮಂತ್ರಿ ಹೇಳಿರೋದು ನಾವು ಹೇಳ್ಬೋದು. ನೀವು ಹೇಳ್ಬಿಟ್ಟವ್ರಿ ಆಗೋದಿಲ್ಲ, ಅದ್ಯಾರು ಒಪ್ಪಲ್ಲ. ಯಾವುದೇ ಸರ್ಕಾರ ಬಂದು ಕೊಡ್ತೀವಿ ಅಂತ ಹೇಳೋಣ, ಆಶ್ವಾಸನೆಗೆ ನಾವು ಬದ್ಧತೆ ಆಗಿದ್ದೀವಿ, ಇದು ಸತ್ಯ. ನೀವು 14 ಕೊಡಬೇಕಾಯ್ತು ಪೇಮೆಂಟ್ ಕೊಟ್ಟಿದ್ದಾರೆ, ಅದೇನು ದೊಡ್ಡದಲ್ಲ ಅಂತ ಹೇಳ್ತೀರಿ. ಆದರೆ ಒಂದೇ ಹೇಳ್ತೀನಿ ನಿಮಗೆ, ಸಿಕ್ ಇಂಡಸ್ಟ್ರಿ ಆಗಿರೋದ್ರಿಂದ ಈ ಕಾರ್ಖಾನೆಗೆ ಯಾವ ಬ್ಯಾಂಕ್ಗಳು ಕೂಡ ಹಣ ನೀಡುವುದಿಲ್ಲ ಸಕ್ಕರೆ ಅಡಮಾನದ ಮೇಲೆ. ಸಕ್ಕರೆ ಮಾರಾಟ ಮಾಡೇ ತೀರಿಸಬೇಕು ಅಂತ ಹೇಳಿ ನಾನು ನಿಮ್ಮ ಪತ್ರಿಕೆ ಹೇಳ್ಕೊಂಡು ಕೊಟ್ಟಿದ್ದೀನಿ. ಗೋಷ್ಠಿಯಲ್ಲಿ ಲಿಂಗೇಗೌಡ, ಯೋಗೇಶ್, ಚೆನ್ನೇಗೌಡ ಉಪಸ್ಥಿತರಿದ್ದರು. ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರನ್ನು ಬೆಂಬಲಿಸಲು ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರ ಸಮಾವೇಶವು ಪಾಂಡವಪುರ ತಾಲೂಕಿನಲ್ಲಿ ನಡೆಯಿತು. ತಾಲೂಕಿನ ಜಯಂತಿ ನಗರದಲ್ಲಿ ನಡೆದ ಸಮಾರಂಭದಲ್ಲಿ ಹಾಸ್ಯ ನಟ ದೊಡ್ಡಣ್ಣ ಮಾತನಾಡಿ, ಓರ್ವ ಸಿಎಂ, 3 ಸಚಿವರು, 5 ಶಾಸಕರು, 3 ಎಂಎಲ್ಸಿಗಳ ಮಧ್ಯೆ ಹೋರಾಟ ನಡೆಸಿರುವ ಸುಮಲತಾ ರವರದ್ದು ಕೆಚ್ಚೆದೆಯ ಹೋರಾಟ ಎಂದರು. ಯೋಧ ಇಡೀ ಜೀವಮಾನ, ಅವನೊಂದು ಕೈಯು ಕಾಲು ಏನೋ ಆಗೋವರೆಗೂ ಅವನು ಹೆಂಗೆ ಸರ್ವಿಸ್ ಅಲ್ಲಿ ಇರ್ತಾನೋ, ಅವನು 35 ವರ್ಷ ಪುಣ್ಯಾತ್ ಬಂದು ದೇವರು ಅವನು ಚೆನ್ನಾಗಿಟ್ಟಿರಲಿ, ಒಬ್ಬ ರೈತನ ಚೆನ್ನಾಗಿಟ್ಟಿರಲಿ. ಆದರೆ ನೀವು ಕಾಯಬೇಕಾಗಿರೋರು 5 ವರ್ಷ ಸುಖವಾಗಿ ನೀವು ಜೀವನ ಮಾಡಬೇಕು ಅಂದರೆ ಈ 3 ದಿವಸ ನನ್ನ ಗೆಳೆಯರ ರೈತರೆಲ್ಲ ಒಗ್ಗಟ್ಟಿಂದ ಒಂದಾಗಿ ಎಲ್ಲ ಬೂತನ್ನು ಕಾಯಿ ನಮಗೆ ಬರ್ತಾ ಇರೋ ವಿಷಯಗಳನ್ನು ಕೇಳ್ತಾ ಇದ್ರೆ ನಮಗೆ ನಂಬಕ್ಕಾಗ್ತಾ ಇಲ್ಲ. ಒಂದು ಮನೆಯಲ್ಲಿ 6 ಜನದ ಹೆಸರಿದ್ರೆ 3 ಜನದ ಇಲ್ಲಿ ಯಾವುದು ಬೂತಲ್ಲಿ ಹೆಸರೈತಂತೆ, ಇನ್ನೊಂದು ಯಾವುದು ಎಲ್ಲೋ ಇರುತ್ತಂತೆ. ಹಂಗಂತ ಹುಡ್ಕೊಂಡಂಗೆ ಹೋಗ ಈ ಬಿಸತ್ತಲ್ಲಿ ಯಾವನ ಹೋಗ್ತಾನಿಂತ ಯಾವತ್ತೂ ಮಾಡಬೇಡಿ. ನೀವು ಬೆಳಗ್ಗೆ ಎದ್ದಿದ ತಕ್ಷಣನೇ ನಿಮ್ಮ ಬೂತಲ್ಲಿ ನಿಮ್ಮ ನಂಬರ್ಗಳು ಸರಿಯಾಗಿದೆಯಾ, ಯಾವ ಬೂತು ಏನು ಎಂತ ನೋಡಿಕೊಂಡು ಪ್ರತಿಯೊಬ್ಬರು ಸಹಿತ ಬೂತಲ್ಲಿ ನೀವೇ ಯಜಮಾನರು. ಯಾಕೆಂದರೆ ಇದು ಮದುವೆ ಸಮಾರಂಭ ಅಲ್ಲ. ಬನ್ನಿ ಕೂತ್ಕೊಳ್ಳಿ, ಚೆನ್ನಾಗಿದ್ದೀರಾ, ಮನೇಲಿ ಆರೋಗ್ಯ ಇದ್ದೀರಾ ಅಂತ ಹೇಳುವಂಥ ಸಂದರ್ಭ ಅಲ್ಲ. ನಮ್ಮ ನಿಮ್ಮ ಎಲ್ಲರ ಉದ್ದೇಶ ಒಂದೇ, ದುಷ್ಟ ನಿಗ್ರಹ, ಕೌಟುಂಬಿಕ ರಾಜಕಾರಣ ಕೊನೆಯಾಗಬೇಕು. ಕೌಟುಂಬಿಕ ರಾಜಕಾರಣ ಕೊನೆಯಾಗಬೇಕು.
ಇಲ್ಲಿ ಮತ್ತೆ ನ್ಯಾಯಬದ್ಧವಾಗಿ ಮಂಡ್ಯದ ಮಗನಿಗೆ ಕಹಳೆ ಊದಬೇಕು. ಬರೀ ಕಹಳೆ ಅಲ್ಲ ಇದು, ಸ್ವಾಭಿಮಾನದ ಕಹಳೆ, ಸ್ವಾಭಿಮಾನದ ಕಹಳೆ. ಈ ಸಂದರ್ಭದಲ್ಲಿ ರೈತ ನಾಯಕ ದರ್ಶನ್ ಪುಟ್ಟಣ್ಣಯ್ಯ, ವೀರಶೈವ ಮುಖಂಡರಾದ ಬಿ ನಿಂಗಪ್ಪ, ಚಂದ್ರಶೇಖರ, ಅಮೃತಿ ರಾಜಶೇಖರ್, ಕುಮಾರ್, ರವಿರಾಜ್ ಇತರರಿದ್ದರು. ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 124ನೇ ಹುಟ್ಟು ಹಬ್ಬವನ್ನು ಪಾಂಡವಪುರ ಪಟ್ಟಣದ 5 ದೀಪದ ಸರ್ಕಲ್ ಬಳಿ ಆಚರಿಸಲಾಯಿತು. ವಿವಿಧ ದಲಿತ ಪರ ಸಂಘಟನೆಗಳ ಆಶ್ರಯದಲ್ಲಿ ಪಟಾಕಿ ಸಿಡಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ವಿಜೃಂಭಣೆಯಿಂದ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಾಹಿತಿ ಚಿಕ್ಕಮರಳಿ ಬೋರೇಗೌಡರು, ಅಂಬೇಡ್ಕರ್ ಅವರು ಜಾತಿ ವರ್ಗರಹಿತವಾದ ಸಮಾಜವನ್ನು ಕಟ್ಟುವಲ್ಲಿ ಜೀವಮಾನದ ಉದ್ದೇಶವನ್ನು ಇಟ್ಟುಕೊಂಡ ಒಬ್ಬ ಮಹಾನ್ ಹೋರಾಟಗಾರ ಎಂದರು. ನಮ್ಮೊಳಗಿನ ಎಲ್ಲ ಸಂಕೋಚಗಳನ್ನು ಸಂಕೋಲೆಗಳನ್ನು ಹರಿದುಕೊಂಡು ಮಾನವತೆ ವಿಜೃಂಭಿಸಬೇಕು ಅನ್ನುವಂತಹ ಒಂದು ಸದಾಶಯದಿಂದ ಇವತ್ತು ನಾವೆಲ್ಲರೂ ನಮ್ಮ ಆದರ್ಶ ಪುರುಷರ ಒಬ್ಬರ ಜಯಂತಿಯನ್ನು ಆಚರಿಸುವ ನಿಟ್ಟಿನಲ್ಲಿ ದಿಕ್ಕಿನಲ್ಲಿ ಒಂದಾಗಿ ಇರುವಂಥದ್ದು ತುಂಬ ಸಂತೋಷವಾದ ಸಂತೋಷಕರವಾದಂತಹ ಸಂಗತಿ ಆಗಿದೆ. ಇದು ಯಾವತ್ತೂ ಒಕ್ಕೂಟ ಜೀವಂತವಾಗಿರಬೇಕು. ಆ ಒಕ್ಕೂಟದ ಆಶಯಗಳಿಗೆ, ಹೋರಾಟಗಳಿಗೆ, ತತ್ವ ಸಿದ್ಧಾಂತಗಳಿಗೆ ಯಾವತ್ತೂ ಜಯ ಸಿಗ್ತಾ ಇರಬೇಕು ಅಂತ ಬಯಸುವಂಥವರಲ್ಲಿ ನಾನು ಒಬ್ಬ. ಮಾನವತೆಯ ಪರವಾದಂತಹ ಜಾತಿ ವರ್ಗ ರಹಿತವಾದ ಒಂದು ಸಮಾಜವನ್ನು ಕಟ್ಟುವುದನ್ನೇ ಜೀವಮಾನದ ಉದ್ದೇಶವನ್ನಾಗಿ ಇಟ್ಟುಕೊಂಡಂತಹ ಒಬ್ಬ ದೊಡ್ಡ ಹೋರಾಟಗಾರ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಹಾಕಿಕೊಟ್ಟಂತಹ ಮಾರ್ಗಗಳು, ಅವರ ಹೋರಾಟದ ದಿಕ್ಕುಗಳು, ಆಶಯಗಳು ನಮಗೆ ಇವತ್ತಿಗೂ ಮಾರ್ಗದರ್ಶಕವಾಗಿವೆ. ಇನ್ನು ಮುಂದೆಯೂ ಅವು ಈ ಫ್ಯಾಸಿಸ್ಟ್ ಶಕ್ತಿಗಳು ಕ್ರಿಯಾಶೀಲವಾಗಿರುವ ತನಕ ಅವರು ಹಾಕಿಕೊಟ್ಟ ಮಾರ್ಗಗಳು ನಮಗೆ ಯಾವತ್ತೂ ಆದರ್ಶಪ್ರಾಯವಾಗಿವೆ. ಅವುಗಳನ್ನು ಪಾಲಿಸುವುದು ನಮ್ಮ ಧ್ಯೇಯವಾಗಬೇಕು. ಅವರ ಬರಹಗಳು, ಅವರ ವಿಚಾರಗಳು, ಅವರ ನಡೆ ನುಡಿಗಳನ್ನು ನಾವು ಕಾರ್ಯತಃ ಅರಗಿಸಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ದಲಿತ ಮುಖಂಡ ಹಾರೋಹಳ್ಳಿ ಸೋಮಶೇಖರ್, ಹೆಚ್ಪಿ ಸೋಮಶೇಖರ್, ಹುಚ್ಚೇಗೌಡ, ನಲ್ಲಹಳ್ಳಿ ಸುರೇಶ್, ಬ್ಯಾಡ್ರಹಳ್ಳಿ ಪ್ರಕಾಶ್, ಸಿದ್ದಲಿಂಗಯ್ಯ, ದೊಡ್ಡ ವೆಂಕಟಯ್ಯ, ಚಲುವರಾಜು ಇನ್ನಿತರರು ಇದ್ದರು. ಪಾಂಡವಪುರ ಪಟ್ಟಣದ 5 ದೀಪದ ವೃತ್ತದಲ್ಲಿ ದಲಿತ ಕ್ರಾಂತಿ ಸೇವಾ ಸಮಿತಿ ತಾಲೂಕು ಘಟಕದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಿಸಲಾಯಿತು. ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಶೋಕ್ ರವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸರಳವಾಗಿ ಇವತ್ತು ನಮ್ಮೆಲ್ಲ ಕಾರ್ಯಕರ್ತರು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಕಂಡಾಗ ಇವತ್ತು ನಮ್ಮ ನಾಯಕರು ಇವತ್ತು ನಾವು ನಿಮ್ಮ ಜೊತೆ ಕೂಡಿ ಚಿಂತಿಸಿದ್ದೆ ಇದೆ. ಯಾವುದೇ ರೀತಿಯಾಗಿ ನಾವು ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಜೊತೆ ಕೂಡಿ ನಾವು ಪುಷ್ಪಾರ್ಚನೆ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ನಮ್ಮ ಅಧ್ಯಕ್ಷರು ಕೇಳಿದ್ರು. ಅವ್ರು ತುಂಬ ತಮ್ಮ ಮುಂಬರುದಿಂದ ಹೋಗಿ ಕಾರ್ಯಕ್ರಮ ಬಂದರೆ ಅವ್ರಿಂದ ಬಯಸಿದ್ದೇನೆ. ಇವತ್ತು ಏನು ಇವತ್ತು ಸಂವಿಧಾನ ಆಶಯಗಳನ್ನ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಜಾರಿ ಮಾಡಿದ್ರೆ ಇವತ್ತು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಎಲ್ಲ ದಲಿತ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಇವತ್ತಿನ ಸಂವಿಧಾನ ಜಾರಿ ಮಾಡುವಲ್ಲಿ ಸರ್ಕಾರಗಳು ವಿಫಲವಾಗಿದೆ, ಹಾಗಾಗಿ ಸಂವಿಧಾನ ಜಾರಿ ಆಗಲೇಬೇಕು ಇವತ್ತು ಇವತ್ತಿನಿಂದ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಎಲ್ಲರಿಗೂ ಶುಭ ಆಗಲಿ ಅಂತೇಳಿ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ರಮೇಶ್, ಮಂಡಿಬೆಟ್ಟಹಳ್ಳಿ ಮಂಜು, ಶಿವಸ್ವಾಮಿ, ಬಳೆ ಹತ್ತಿಕುಪ್ಪೆ ಸ್ವಾಮಿ, ಶಾದನಹಳ್ಳಿ ಸ್ವಾಮಿ, ಡಾಮಡಹಳ್ಳಿ ದೇವರಾಜು ಪಾಲ್ಗೊಂಡಿದ್ದರು. ಕುಮಾರಸ್ವಾಮಿ ನೇತೃತ್ವದ ಮೈತ್ರಿ ಸರ್ಕಾರ ರೈತರ ಸಾಲವನ್ನು ಮನ್ನಾ ಮಾಡುವ ಮೂಲಕ ರೈತ ಸಮುದಾಯದ ನೆರವಿಗೆ ಸ್ಪಂದಿಸಿದೆ ಎಂದು ಜೆಡಿಎಸ್ ರೈತ ವಿಭಾಗದ ಅಧ್ಯಕ್ಷರಾದ ಕೀಲಾರ ಕೃಷ್ಣ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಸಾಲ ಮನ್ನಾ ಯೋಜನೆ ಅನ್ವಯ ಜಿಲ್ಲೆಯ 7 ತಾಲೂಕುಗಳ ಸಹಕಾರ ಸಂಘಗಳಲ್ಲಿ ಸಾಲ ಪಡೆದ ಒಟ್ಟು ರೈತರ ಸಂಖ್ಯೆ 111,389 ಇದ್ದು, ಇವರ ಒಟ್ಟು ಸಾಲ 512 ಕೋಟಿ ಆಗಲಿದೆ. ಇದರಲ್ಲಿ 335 ಕೋಟಿ ರೂಪಾಯಿ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದ್ದು ಸಹಕಾರ ಸಂಘಗಳಿಗೆ ಪಾವತಿಯಾಗಿದೆ, ರೈತರ ಸಾಲದ ಖಾತೆಗೆ ಜಮಾ ಆಗಿದೆ ಎಂದರು. ಸಾಲ ಮನ್ನಾ ಆಗಲಿ ಆಗಿರೋದಕ್ಕೆ ಸೊ ಈ ಥರ ಸರ್ಕಾರದಿಂದ ಋಣಮುಕ್ತ ಪತ್ರವನ್ನು ನೀಡ್ತಾ ಇದ್ದೀವಿ. ಕುಮಾರಸ್ವಾಮಿ ಹೇಳೋದು ಹಿಂದೆ ಮೊದಲದೇ ಒಂದೊಂದು ಆದೇಶ 100,000 ಇಲ್ಲೇ ಸ್ವಲ್ಪ ಬೇಕಾದ ಸರ್ಕಾರದ ಆದೇಶ ರಿಜಿಸ್ಟ್ರಾರ್ ಆಫೀಸಿನಿಂದ ಇದನ್ನು ತಕ್ಕ ಬಂದಿರುವಂಥದ್ದು. ವಿಶೇಷ ಕರ್ತವ್ಯಾಧಿಕಾರಿ ಪದನಿಮಿತ್ತ ಸರ್ಕಾರ ಸಹಕಾರ ಇಲಾಖೆ, ಇದೇನು ಎಲ್ಲೂ ಹೋಗಲ್ಲ. ಈ ಕುಮಾರಣ್ಣ ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ, ನನ್ನ ಅಧ್ಯಕ್ಷರಾದ ಅವಧಿಯಲ್ಲಿ 1 ಎಕರೆಗೆ 60,000 ನಾವು ಈಗ ನೀಡ್ತಾ ಇದ್ದೀವಿ. ಅದನ್ನು ಹಿಂದೆ ಇದ್ದಂಥ 20,000 30,000 ಜಮಾ ಮಾಡಿ ಈಗ ಅವ್ರ ಕೈಗೆ, ರೈತರ ಕೈಗೆ
ಹೆಚ್ಚುವರಿ ಹಣವನ್ನು ಮಾಡಿ 60,000 ನಾವು ಒಂದು ಕುಂಟೆಗೆ 1,500 40 ಕುಂಟೆಗೆ 60,000 ನಾವು ನೀಡ್ತಾ ಇದ್ದೇವೆ. ಸಾಲ ಮನ್ನಾ ವಿಷಯದಲ್ಲಿ ರೈತರು ಸಾಲ ಮನ್ನಾ ಮಾಡಿ ಅಂದರೆ ವಿತ್ತೇ ಕೊರತೆ ಆಗುತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳುವಂಥವರು ಕಾರ್ಪೊರೇಟ್ ಕಂಪನಿಗಳದ್ದು 350,000 crore ಮನ್ನಾ ಮಾಡಿದ್ದಾರೆ. ಅದನ್ನು ಪತ್ರಿಕೆಯವರು ತಾವು ಸಹಿತ ಮತ್ತು ಬೇರೆ ಬೇರೆ ವಿಚಾರದಲ್ಲಿ ಬಂದಂಥದ್ದು ಈ ವಿಚಾರದ ಮೇಲೆಯೂ ಮತ್ತೆ ಸೀಫಾ ಸಂಘಟನೆ ಒಂದು ಅರ್ಜಿಯನ್ನು ಹಾಕಿದಾಗ ಸರ್ಕಾರಕ್ಕೆ ನೋಟಿಸ್ ತೆಗೆದಾಗ ಸುಪ್ರೀಂ ಕೋರ್ಟು ಇದನ್ನು ಬಹಿರಂಗ ಪಡಿಸಲಿಕ್ಕೆ ಸಾಧ್ಯವಿಲ್ಲ, ಇದು ಅನೇಕ ಪರಿಣಾಮಗಳು ಬೀರುತ್ತೆ ದೇಶದ ಮೇಲೆ ಅಂತೇಳಿ ಅಲ್ಲಿ ಪ್ರಮಾಣ ಪತ್ರ ಕೊಡ್ತಾರೆ. ಆದರೆ ರೈತರು ಸಾಲ ಮನ್ನಾ ಮಾಡಿದರೆ ವಿತ್ತೀಯ ಕೊರತೆ ಆಗುತ್ತೆ ಅನ್ನುವಂಥದ್ದು ಸುಳ್ಳು ಹೇಳುವುದರಲ್ಲಿ ನಿಶ್ಚಿಮರಾಗಿರುವಂಥ ಇವರು. ಗೋಷ್ಠಿಯಲ್ಲಿ ಗಂಗಾಧರ್ ಪಾಟೀಲ್, ಅಶ್ವಥ್ ಉಪಸ್ಥಿತರಿದ್ದರು. ಸಂವಿಧಾನದ ಉಳಿವಿಗಾಗಿ ಜಾತ್ಯಾತೀತ ಪಕ್ಷವನ್ನು ಬೆಂಬಲಿಸುವಂತೆ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಮಹದೇವ ಸ್ವಾಮಿ ತಿಳಿಸಿದರು. ಪತ್ರಕರ್ತರ ಜೊತೆಗೆ ಮಾತನಾಡಿದ ಅವರು ಮೈತ್ರಿ ಸರ್ಕಾರ ಜನಪರ ಕಾರ್ಯಕ್ರಮಗಳನ್ನು ನೀಡುತ್ತಿದೆ, ಮಂಡ್ಯ ಜಿಲ್ಲೆಗೆ ವಿಶೇಷ ಅನುದಾನ ಬಿಡುಗಡೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವುದಾಗಿ ತಿಳಿಸಿದರು. ದಲಿತ ಸಂಘಟನೆಗಳೆಲ್ಲ ನಮ್ಮ ಒಕ್ಕೂಟದಿಂದ ಜಾತ್ಯಾತೀತ ಪಕ್ಷದ ಅಭ್ಯರ್ಥಿಯಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಬೇಕಂತ ಉದ್ದೇಶಿಸಿದ್ದೇವೆ. ಗೋಷ್ಠಿಯಲ್ಲಿ ರಾಮಚಂದ್ರ, ಮುನಿಸ್ವಾಮಿ, ಮಹದೇವಸ್ವಾಮಿ, ಸುರೇಶ್ ಉಪಸ್ಥಿತರಿದ್ದರು. ಸಮಾಜ ಸುಧಾರಣೆ ಹಾಗೂ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣಕ್ಕೆ ಈ ಬಾರಿಯ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವುದಾಗಿ ಅಭ್ಯರ್ಥಿ ಸಂತೋಷ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರಿ ಶಾಲೆ ಅಭಿವೃದ್ಧಿ, ಕೆರೆಕಟ್ಟೆ ಕಲ್ಯಾಣಿ ಹಾಗೂ ಗುಡಿ ಕೈಗಾರಿಕೆ ನಿರ್ಮಾಣ ನಮ್ಮ ಪ್ರಣಾಳಿಕೆಯಾಗಿದೆ ಎಂದು ಹೇಳಿದರು. ನಾವು ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಂದು ಹೊಸದಾಗಿ ರಾಜಕೀಯ ಪಕ್ಷ ಕಟ್ಟಿದ್ದೀವಿ, ಅದರ ಹೆಸರು ಇಂಜಿನಿಯರ್ ಪಕ್ಷ. ಇಂಜಿನಿಯರ್ ಅಂದರೆ 10 rupees ಕೆಲಸ, 1 rupee ಮಾಡೋದು ಅಥವಾ 10 hours ಮಾಡೋ ಕೆಲಸ, 1 hour ಮಾಡೋದು, ಅದು ಯಾರು ಬೇಕಾದರೂ ಆಗಿರ್ಬೋದು, ಅವರೆಲ್ಲ ಇಂಜಿನಿಯರ್ಸು. ನಮ್ಮದು ಪಕ್ಷದ ಪ್ರಣಾಳಿಕೆ ಒಂದು ಸರ್ಕಾರಿ ಶಾಲೆ ಅಭಿವೃದ್ಧಿ ಪಡಿಸೋದು, ಇನ್ನೊಂದು ಕೆರೆ ಅಥವಾ ಕಟ್ಟೆ ಅಥವಾ ಕಲ್ಯಾಣಿ ಅಭಿವೃದ್ಧಿ ಪಡಿಸೋದು, ಪ್ರತಿಯೊಂದು ಊರಲ್ಲೂ ಗರಡಿ ಮನೆ, ಗ್ರಂಥಾಲಯ ಮತ್ತು ಗುಡಿ ಕೈಗಾರಿಕೆ ತೆರೆಯೋದು, ಇದು ನಮ್ಮ ಪಕ್ಷದ ಪ್ರಣಾಳಿಕೆ. ಫಾಲ್ಕನ್ ಟೈರ್ಸ್ ಕಾರ್ಮಿಕ ಸಂಘಟನೆಯು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಲಿದೆ ಎಂದು ಯೂನಿಯನ್ನ ಸಲಹೆಗಾರರಾದ ಶೇಷಾದ್ರಿ ತಿಳಿಸಿದರು. ಹಿಂದಿನ ಸರ್ಕಾರ ಇದ್ದಾಗ ಸುಮಾರು 4 times ಹೈಲೆವೆಲ್ ಕಮಿಟಿ ಮೀಟಿಂಗ್ಗಳು ನಡೆಯಿತು. ಆಗ ಒಮ್ಮೆ ಕಾರ್ಖಾನೆ ಪುನರಾರಂಭ ಆಯಿತು, 2015 ಪುನರಾರಂಭ ಆಯಿತು. ಗೋಷ್ಠಿಯಲ್ಲಿ ಶಿವಣ್ಣಗೌಡ, ರಂಗಸ್ವಾಮಿ, ಮಹೇಶ್ ಉಪಸ್ಥಿತರಿದ್ದರು. April 18 ನಡೆಯಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ JDS ಮೈತ್ರಿ ಪಕ್ಷಗಳ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವುದಾಗಿ ವಿಧಾನ ಪರಿಷತ್ ಸದಸ್ಯರಾದ ವೇಣುಗೋಪಾಲ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಜಿ ಪ್ರಧಾನಿ ದೇವೇಗೌಡ, ಮುಖ್ಯಮಂತ್ರಿ ಕುಮಾರಸ್ವಾಮಿ, ಸಿದ್ದರಾಮಯ್ಯರವರು ನಮ್ಮ ಸಮುದಾಯಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದಾರೆ. ಸವಿತಾ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡಿದ್ದಾರೆ, ಸವಿತಾ ಮಹರ್ಷಿ ಜಯಂತಿ ಆಚರಿಸಲು ಆದೇಶ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವುದಾಗಿ ತಿಳಿಸಿದರು. ಸವಿತಾ ಸಮಾಜ ಅಭಿವೃದ್ಧಿ ನಿಗಮಕ್ಕೆ ಸುಮಾರು 100 crore ಅನುದಾನವನ್ನು ಕೊಟ್ಟು ಅದನ್ನು ಅಸ್ತಿತ್ವಕ್ಕೆ ಬರೋದಕ್ಕೆ 2019 ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥದ್ದು ಮತ್ತು ಸವಿತಾ ಮಹರ್ಷಿ ಜಯಂತಿ ಆಚರಣೆ ಮಾಡೋದಕ್ಕೆ ತೀರ್ಮಾನ ತಗೊಂಡು ಆಚರಣೆಯನ್ನು ವಿಧಾನಸೌಧ ಬ್ಯಾಂಕೆಟ್ ಹಾಲ್ನಲ್ಲಿ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಸಮಾಜದ ಸ್ವಾಭಿಮಾನ ಮತ್ತು ಒಂದು ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು ಮಾನಸಿಕ ಧೈರ್ಯವನ್ನು ಉಂಟು ಮಾಡಿದೆ. ಇದುವರೆಗೂ ಯಾವುದೇ ರಾಜಕೀಯ ಪಕ್ಷಗಳು ಮಾಡಿಲ್ಲ. ಇದನ್ನು ನಮ್ಮ ಈ ಸಮ್ಮಿಶ್ರ ಸರ್ಕಾರ ಮಾಡಿರ್ತಕ್ಕಂಥದ್ದಕ್ಕೆ ನಾವು ಒಂದು ಋಣ ತೀರಿಸಬೇಕು ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಇಡೀ ರಾಜ್ಯದಲ್ಲಿ ನಡೀತಕ್ಕಂಥ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮೈತ್ರಿ JDS ಮೈತ್ರಿ ಪಕ್ಷಗಳ 28 ಕ್ಷೇತ್ರಗಳಲ್ಲಿ ನಾವು ಬೆಂಬಲಿಸ್ತೀವಿ ಅಂತೇಳಿ ಈ ಮೂಲಕ ನಾವು ತಿಳಿಸಲು ಇಚ್ಛೆ ಬಯಸ್ತೇವೆ. ಗೋಷ್ಠಿಯಲ್ಲಿ ಕೃಷ್ಣಮೂರ್ತಿ, ಗಂಗಾಧರ್, ಮಂಜುನಾಥ್ ಉಪಸ್ಥಿತರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಲೋಕಸಭಾ ಚುನಾವಣೆಗೆ ಸಿದ್ಧತೆ, ಶಾಂತಿಯುತ ಮತದಾನಕ್ಕೆ ಸಜ್ಜು, ಸುದ್ದಿಗೋಷ್ಠಿಯಲ್ಲಿ DC ವಿವರಣೆ. ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಪ್ರಾರ್ಥನೆ, ನಿಮಿಷಾಂಬ ದೇವಾಲಯದಲ್ಲಿ ಈಡುಗಾಯಿ ಸೇವೆ. ತೀವ್ರಗೊಂಡ ಸುಮಲತಾ ಪ್ರಚಾರ, ಬಸರಾಳು ವ್ಯಾಪ್ತಿಯಲ್ಲಿ ಯಶ್ ಸಂಚಾರ, ಎಲ್ಲೆಲ್ಲೂ ಅಭಿಮಾನಿಗಳ ಸಾಗರ. ಪಕ್ಷೇತರ ಅಭ್ಯರ್ಥಿಗೆ ಯೋಗೇಶ್ವರ್ ಬೆಂಬಲ, ಕುಟುಂಬ ರಾಜಕಾರಣಕ್ಕೆ ವಿರೋಧ, BJP ಬೆಂಬಲಕ್ಕೆ ಸ್ಪಷ್ಟನೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ TV, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.